ಪರಮ ವೀರ ಚಕ್ರ ಪಡೆದ ವೀರ ಯೋಧ. ನಮ್ಮ ಅಳಿಯಂದಿರಿಗೆ ಇದುವರೆಗೂ ಬನ್ನೂರು ಕುಲಿ ಬಕಲ ಅನ್ನೋ ಬಿಲ್ದು ಬಂದಿಲ್ಲ. ಅತ್ತೆ ಬೇರೆ ಯಾರಿಗೂ ಚಕ್ರ ಸಿಕ್ಕಿದ್ದಕ್ಕೆ ವಿಟ್ಲನ ಬಕ್ರ ಮಾಡೋದು ಏನ್ ಚೆನ್ನಾಗಿರುತ್ತೆ? ಅದಕ್ಕೆ ಪೇಪರ್ ಬಂದಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮದ್ ಯಾರು ಕೇಳ್ತಿಲ್ಲ. ಸುಮ್ಮನಿರಿಪ್ಪ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಗತ್ ಸಿಂಗ್ ಪುಟ್ಟ ವಯಸ್ಸಿಗೆ ಎಂತೆಂತ ಸಾಹಸ ಮಾಡಿದ್ರು. ನೀವು ಇದ್ದೀರಾ ಎರಡು ಕಟ್ಟೆಗಾಗೋ ವಯಸ್ಸಾಗಿದೆ. ಏನ್ ಮಾಡಿದಿರಾ? ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಪ್ಪಲ್ಲ. ಮನೆಗೆ ನೆಟ್ಟಗೆ ಅಳಿಯೋದು ಆಗಿಲ್ಲ, ದೇಶ ಪ್ರೇಮಿ ಆದ್ರೂ ಆಗಿ. ಎಕ್ಸಾಕ್ಟ್ಲಿ ಬಿಟ್ಲಾ, ನೀನ್ ಯಾರು? ಈ ಗಲಿಗಲಿ ವಂಶದ ಅಳಿಯ. ಜಾಜಿಯವರೇ, ಅದು ಗಲಿಗಲಿ ಅಲ್ಲ, ಗಂಡುಗಲಿ. ಅದೇ ಆ ವಂಶದ ಅಳಿಯ ನೀನು. ಕ್ರಾಂತಿಕಾರಿ ಆಗ್ಬೇಕು, ದೇಶ ಪ್ರೇಮಿ ಆಗ್ಬೇಕು. ಕ್ರಾಂತಿಕಾರಿ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಅಂತ ಪುಸ್ತಕ ನಾನು ಮಾಡ್ಬೇಕು ಅಲ್ಲ. ನಾನು ಈ ತರ ಹೇಳ್ತೀನಿ ಅಂತ ದಯವಿಟ್ಟು ನಮ್ಮ ಮೇಲೆ ನೀವು ತಪ್ಪು ತಿಳ್ಕೊಬಾರ್ದು. ಈ ಕತ್ತೆ ಇರುತ್ತಲ್ಲ, ಅದಕ್ಕಂದ್ರೆ ಡಾಂಕಿ, ಅದು ಎಷ್ಟೇ ಬಿಲ್ ಬಿದ್ದು ಬಿದ್ದು ಓಡಾಡಿದ್ರು ಬೈರಾಗಿ ಆಗಲ್ಲ. ಹಾಗೇನೆ ನೀವು ಎಷ್ಟೇ ಕ್ರಾಂತಿಕಾರಿ ಪುಸ್ತಕಗಳನ್ನು ಓದಿದ್ರು ನಮ್ಮ ತಾಯಣಿಗೂ ಕ್ರಾಂತಿಕಾರಿ ಆಗಲ್ಲ. ಪ್ರವೇಶ್ ಬಿಟ್ಲಾ ಕ್ರಾಂತಿಕಾರಿ ಆಗ್ಬೇಕು ಅನ್ಕೊಳ್ಳಿ, ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಕೀಪ್ ವೈಟ್ ಬಿಟ್ಲಾ. ಕ್ರಾಂತಿಕಾರಿ ಸಿನಿಮಾಗಳ ಸಿಡಿ ತಂದಿದ್ದೀನಿ, ಇದನ್ನ ನೋಡಿ ನೀನು ಇವ್ರ ಥರನೇ ಆಗೋ. ಖಂಡಿತ ಇವಾಗಲೇ ನೋಡ್ತೀನಿ. ವೆರಿ ಗುಡ್. ನೋಡಿದ್ರಾ, ಇವತ್ತು ನಮ್ಮ ದೇಶ ರೌಡಿಗಳ ಕೈಲಿ ಸಿಕ್ಕಿ ನಲುಗುತ್ತಾ ಇದೆ. ರೌಡಿ ಶೀಟರ್ಗಳಿಗೆ ನಾವು ಓಟ್ ಹಾಕ್ತಾ ಇದ್ದೀವಿ. ಹಾಡು ಹಗಲಲ್ಲೇ ಕೊಲೆ ನಡೀತಾ ಇದೆ, ರಕ್ತದ ಓಕುಳಿತಾ ಇದೆ. ಇಂಥ ರೌಡಿಗಳನ್ನ ಬಿಸ್ತಲ್ಲಿ ಒಣ ಹಾಕ್ಬೇಕು, ನೀರಲ್ಲಿ ನೆನೆ ಹಾಕ್ಬೇಕು, ಬಾಂಡ್ಲಿಲಿ ಹಾಕಿ ಪಕೋಡ ತರ ಕರಿಬೇಕು. ಅವರ ಮೀಸೆನ ಕತ್ತರಿಸ್ಬೇಕು, ತಲೆನ ಬೋಡಿಸ್ಬೇಕು, ಕತ್ತ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬೇಕು, ಕೈಕಾಲ್ಗಳನ್ನ ಕತ್ತರಿಸಿ ಊರ ಹೆಬ್ಬಾಗಲಿಗೆ ನೇತ್ ಹಾಕಬೇಕು. ಸರ್, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಕುಡಿಯೋದಕ್ಕೆ ಏನಾದ್ರು ತಂದ್ಕೊಳ್ಳಪ್ಪ. ತಂದು ನನ್ನ ಹೆಣದ ಮೇಲೆ ಕೂರಿದೀನಿ. ಯಾಕೋ ಹಿಂಗ್ ಮಾತಾಡ್ತೀಯಾ? ಈ ನಿಮ್ಮ ಮುದ್ದಿನ ಸ್ವಚ್ಛ ಮಾಡ್ದೊಂದೇನ್ರಿ ಕೆಲಸ. ಇವರಿಂದಾಗಿ ನಾನು ಬೀದಿನಲ್ಲಿ ತಲೆ ಎತ್ಕೊಂಡು ತಿರ್ಗಂಗಿಲ್ಲ. ಆಗದಕ್ಕೆ ಇನ್ನೇನ್ರಿ ಉಳಿದಿದೆ? ಹೇಳಿ ಕೇಳಿ ಅಲಲ್ ಟೊಪ್ಪಿ ಹುಟ್ಟು ರೌಡಿ, ಆ ಕಾರ್ಪೊರೇಟರ್ ನಂಜುಂಡ. ಅವನ ಬಗ್ಗೆ ಪೇಪರ್ ನಲ್ಲಿ ಬಾಲಿಗೆ ಪುಂಗಾಲ ಪುಂಗಾಗಿ ಹೇಳಿಕೆನ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನೆಲ್ಲ. ಏನಪ್ಪ ನೀವು ಸ್ಟೇಟ್ಮೆಂಟ್ ನ ಲೈಟ್ ಆಗಿ ಕೊಡೋದ್ ಬಿಟ್ಟು ಯಾಕೆ ಸ್ಟ್ರಾಂಗ್ ಆಗಿ ಕೊಟ್ರಿ? ಅಲ್ಲೂ ಸ್ಟೇಟ್ಮೆಂಟ್ ನಾನೇ ಕೊಟ್ಟಿರ್ಬೋದು, ಆದ್ರೆ ಪೇಪರ್ ನಲ್ಲಿ ಯಾರ ಹೆಸರಿದೆ? ನೀನ್ ಹೆಸರು ಕೇಳಿಸ್ಕೊತೇ ಬಿಡು. ಅದು ನಂಜುಂಡಪ್ಪನವ್ರೆ, ಇಷ್ಟಕ್ಕೆಲ್ಲ ಯಾರ ಕಾರಣ ಅಂತ ತಮ್ಗೆ ಏನಾದ್ರೂ ಗೊತ್ತಾಗಿದ್ರೆ ತಾವು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡ್ಬಿಡ್ತೀರಾ. ಹೇಳ್ರಿ, ಈ ನಂಜುಂಡನ ವಿರುದ್ಧ ಅದ್ ಯಾವನ್ ಮಾತಾಡ್ತಾನೆ ನಾನು ನೋಡ್ತೀನಿ. ಅದಕ್ಕೆಲ್ಲ ಕಾರಣ ಈ ಏರಿಯಾ MLA. ಅವರು ನಿಮ್ ಬಗ್ಗೆ ಸಿಕ್ಕ ಕಡೆಯಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದಾರೆ ಸರ್. ಇವತ್ತು ವಿಟಲ್ ಮುಖಾಂತರ ಈ ತರ ಎಲ್ಲ ತರಿಸಿದ್ದಾರೆ ಅಷ್ಟೇ. ನಮಸ್ಕಾರ MLA ಅವ್ರಿಗೆ. ಅದು ರಂಗಪ್ಪನವ್ರೆ, ಇಷ್ಟೆಲ್ಲ ಅವಾಂತರಗಳಿಗೆ ಯಾರ ಕಾರಣ ಗೊತ್ತೇನ್ರಿ? ಯಾರು? ಅದು 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 ಮತ್ತಿನ್ಯಾರು? ಈ ಏರಿಯಾ ಇನ್ಸ್ಪೆಕ್ಟರ್ ಕೆಂಪರಾಜು ಅವರು. ಕೆಂಪರಾಜುನ? ಇನ್ಸ್ಪೆಕ್ಟರ್ ಕೆಂಪರಾಜು ಯಾರ್? ಇನ್ಸ್ಪೆಕ್ಟ್ರೆ ನಾನ್ರಿ, MLA ರಂಗಪ್ಪ. ನಮಸ್ಕಾರ ಸರ್. ಮುಚ್ಚ್ರಿ ಬಾಯ್ನ, ಪಾಂಡುರಂಗ ಎಲ್ಲ ವಿಷಯ ಹೇಳಿದಾನೆ. ಯಾವತ್ತು ಒಂಚೂರು ಮಾಮೂಲಿ ಕಳಿಸಿ ಅಂತ ನಿಮ್ಮ ಹತ್ರ ಕೇಳ್ಕಂಡೆ. ನೀವು ಕಳ್ಸಲ್ಲ ಅಂದ್ರಿ, ಅಲ್ಲಿಗೆ ಬಿಟ್ಬಿಟ್ನಲ್ರಿ. ನಮ್ ಕಕ್ಕೆ ನಿಮ್ಮಂತ ಇನ್ಸ್ಪೆಕ್ಟರ್ ಅಲ್ಲ ತುಂಬ್ಕೊಂಡಿರ್ತೀರಲ್ಲ, ತಾವು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ. ನೆಲದ ಬಿದ್ದು ಹಾಳಾಗೋಗ್ಲಿ ಅಂತಂದ್ರೆ ನನ್ನ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಡ್ತೀರೇನ್ರಿ? ನೀರು ನೆರಳು ಇಲ್ದಿರೋ ಜಾಗಕ್ಕೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತಾ ಹೋದ್ರೆ ನನ್ನ ಹೆಸರು ಮನೆ ಅಲ್ಲ. ಅದು ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟವರು ನಮ್ಮನೆಯವ್ರು ಅಲ್ಲ ಸರ್, ಮತ್ತೆ 3ನೇ ಕ್ಲಾಸ್ ಜನಗಳು. ನಿಮ್ಗೆ ಅನುಮಾನ ಇತ್ತು ಅಂದ್ರೆ ಬೇಕಿದ್ರೆ 3ನೇ ಕ್ಲಾಸ್ ಹತ್ರ ಹೋಗಿ ಆ ಜನಗಳನ್ನೆಲ್ಲ ನೋಡಿ ಸರ್. ನೋಡು, ಹೋಗಿ ಅವ್ರನ್ನ ವಿಚಾರಿಸ್ತೀನಿ, ವಿಷಯ ಬಗೆಹರಿದ್ರೆ ಸರಿ, ಇಲ್ಲ ಅಂದ್ರೆ ಬಂದು ನಿಮ್ಮನ್ನು ಬಲಿ ಹಾಕ್ಬಿಡ್ತೀನಿ. ಹೋಗೋಣ. ಏಯ್, ಪೊಲೀಸ್ನವ್ರಂದ್ರೆ ಏನಂತ ತಿಳ್ಕೊಂಡಿದ್ದೀರ್ರಿ? ನಮ್ಮ ಮ್ಯಾಲ ಇಲ್ಲಿ ಸಲದ ಆರೋಪ ಮಾಡಿದ್ದು ಯಾರ್ರೀ? ಏನೀಗ ಯಾಕೆ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ? ರಾತ್ರಿ ಹೊತ್ತು ನೀವು ಬೀಟಕ್ ಬರ್ತಾ ಇಲ್ಲ. ನೀವು ಸರಿಯಾಗಿ ನೋಡ್ಕೊಂಡಿದ್ರೆ ನಾವ್ಯಾಕ್ರಿ ಕಂಪ್ಲೇಂಟ್ ಮಾಡ್ತಿದ್ದೋ? ಅದಕ್ಕೆ ನಾವ್ MLA ಕಂಪ್ಲೇಂಟ್ ಮಾಡಿದ್ದು. ಈ ಮೇಲೆ ನಮ್ಮನ್ ಸರಿಯಾಗಿ ಗಮನಿಸ್ಕೊಂಡ್ರೆ ಸರಿಯಾಗಿ. ಇದೇನ್ ಸರ್ ಇದು? ಇವ್ರ ಬಾಯಿ ಮುಚ್ಚೋಣ ಅಂತ ನಾವು ಬಂದ್ರೆ ಅವ್ರು ನಂಬುರುಡ ಬಿಚ್ಚಕ್ಕೆ ಬರ್ತಿದ್ದಾರೆ ನೋಡಿ. 3ನೇ ಅಡ್ಡ ರಸ್ತೆಯ ಮಹಾಜನಗಳೇ, ನೀವು ಅಡ್ಡಾದಿಡ್ಡಿಯಾಗಿ ಹೋಗಿ MLA ಹತ್ರ ದೂರ್ ಕೊಡಬೇಡಿ. ನಿಮ್ದೇನೇ ಕಷ್ಟ ಇದ್ರು ಅಡ್ಡ ರಸ್ತೆ ಬಿಟ್ಟು ಮುಖ್ಯ ರಸ್ತೆಗೆ ಬಂದು ನನ್ನ ಹತ್ರ ನಿಮ್ಗೆ ದೂರ್ ಕೊಡಿ. ನಾನು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀನಿ ಅಂತ. ತೆಗಿ ಟೋಪಿ, ಇವನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ. ನಮಸ್ಕಾರ, ಬರ ಹೋಗೋಣ. ಸದ್ಯ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಹಬಿ, ಥ್ಯಾಂಕ್ ಯು ವೆರಿ ಮಚ್. ಸಮಸ್ಯೆ ಎಲ್ರಿ ಬಗೆಹರಿತು, ಸಮಸ್ಯೆ ಈಗ ಶುರುವಾಗ್ತಾ ಇದೆ. ಏನ್ ಹೇಳ್ತಾ ಇದ್ರ ಕೆಂಪರಾಜು ಸರ್? ಇವರಿಬ್ಬರನ್ನು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ರುಬ್ಬಿದಕ್ಕೆ ಇವರು ಕುಮ್ಮಕ್ ಕೊಟ್ಟಿದ್ ಯಾರು ಅಂತ ಗೊತ್ತಾಯ್ತು. ಆದ್ರೆ ಕಾರ್ಪೊರೇಟರ್ ನಂಜುಂಡ, MLA ರಂಗಪ್ಪನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ವಿಟ್ಲನ, ಜಾಜಿನ, ಪಾಂಡುರಂಗನ್ನ ಅರೆಸ್ಟ್ ಮಾಡ್ತಾ ಇದೀವಿ.